ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈಗ ಸರಿಸುಮಾರು 11 ಗಂಟೆ ರಾತ್ರಿ ಆಗ್ತಾ ಇದೆ, 11:30 ಆಗ್ತಾ ಇದೆ. ಸೊ ಇಷ್ಟೊತ್ತು ರಾತ್ರಿಯಲ್ಲಿ ಲೈವ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಏನೋ ಒಂದು ವಿಶೇಷವಾಗಿ ಒಂದು ವಿಷಯ ಇದ್ದೇ ಇರುತ್ತೆ ಅಂತಲೇ ಅರ್ಥ. ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಮನುಷ್ಯನ ಪರಿಸ್ಥಿತಿ ನಿಜವಾಗ್ಲೂ ತುಂಬ ನರಕ ಅನ್ನಿಸ್ತಾ ಇದೆ ಇತ್ತೀಚೆಗೆ. ನಿಜವಾಗ್ಲೂ ಒಬ್ಬೊಬ್ಬರು ಪರಿಸ್ಥಿತಿನ ನೋಡ್ತಾ ಇದ್ರೆ ಅವ್ರಿಗಿಂತ ನಾನು ಬೆಟರು, ನಾನು ಚೆನ್ನಾಗಿದ್ದೀನಿ ಅಥವಾ ನಾವು ಚೆನ್ನಾಗಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಇವತ್ತು ಇವರಿಬ್ಬರು ಸ್ನೇಹಿತರು 11 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡ್ತಾರೆ, ಅಣ್ಣ ಇಲ್ಲೊಬ್ಬರು ಅಸಹಾಯಕ ಪರಿಸ್ಥಿತಿಯಲ್ಲಿ ತುಂಬ ದಿನಗಳಿಂದ ನರಳಾಡ್ತಿದ್ದಾರೆ, ದಯಮಾಡಿ ರಕ್ಷಣೆ ಮಾಡಿ ಅಂತ. ಸೊ ಇಷ್ಟೊತ್ತು ರಾತ್ರಿಯಲ್ಲಿ ಫೋನ್ ಮಾಡಿದ್ವಿ, ಎಷ್ಟೊತ್ತಾಯ್ತು ನೀವು ಫೋನ್ ಮಾಡಿ? ಅರ್ಧ ಗಂಟೆ ಆಯಿತು. ಫೋನ್ ಮಾಡಿದ ತಕ್ಷಣ ಒಂದು ವಿಡಿಯೋ ಮಾಡಿ ಕಳಿಸಿದ್ರು. ಇಮ್ಮಿಡಿಯೇಟ್ ಆಗಿ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಸೀದಾ ಬಂದಿದ್ದೀನಿ ಸ್ನೇಹಿತರೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನಿಜವಾಗ್ಲೂ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ನೀವು ವಿಡಿಯೋ ಶೇರ್ ಮಾಡಿದ್ರೇ ಪ್ರತಿಯೊಬ್ಬರಿಗೂ ಇಂಥ ವಿಚಾರಗಳು ತಿಳಿಯೋದು. ಸೊ ನಾನು ಇವಾಗೊಂದು ಇಲ್ಲಿಗೆ ನನ್ನ ಮನೆಯಲ್ಲಿ, ಸೊ ಇಲ್ಲಿ ಬನ್ನಿ ಸರ್, ಬನ್ನಿ. ಸೊ ಹಾಗೆ ಬರ್ಬೋದು ನೀವು, ತುಂಬ ಬೇಜಾರಾಗಿತ್ತು. ಸ್ನೇಹಿತರೆ ನಮಸ್ಕಾರ. ನೀವೇ ಯೋಚನೆ ಮಾಡಿ, ತುಂಬ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಈ ಥರ ಪರಿಸ್ಥಿತಿ ಮನುಷ್ಯನಿಗೆ ಮಾತ್ರ ಬರಬಾರ್ದು, ಪ್ರಾಣಿಗಳಿಗಿಂತನೂ ಕಡೆಯಾಗಿ ಬದುಕುವಂಥ ಪರಿಸ್ಥಿತಿ ಮನುಷ್ಯನಿಗೆ ಬರ್ತಾ ಇದೆ. ಅಥವಾ ಇದು ಭಾಳ ನೋವಾಗುವಂಥ ಸಂಗತಿ. ಸೊ ಅಣ್ಣ, ನಿಮ್ಮ ಹೆಸರೇನು? ಕುಬೇಂದರ್. ಕುಬೇಂದರ್, ತೆಗಿರಿ ಬಟ್ಟೆ. ಏನಿದು ಯಾವ ಊರು ನಿಮ್ದು? ಗಡಿಕೇಶ್ವರ. ಗಡಿಕೇಶ್ವರ. ಯಾರು ಇಲ್ವಾ ನಿಮ್ಗೆ? ಯಾರಿಲ್ರಿ. ಅಪ್ಪ ಅಮ್ಮ ತಿಳ್ಕೊಂಡ್ರಿ? ಅವ್ರು ತೀರೋಗಿದ್ರು. ಹೆಂಡತಿ ಮಕ್ಕಳು? ಹೆಂಡತಿ ಮಕ್ಕಳು ಯಾರಿಲ್ರಿ. ಯಾರೂ ಇಲ್ವಾ? ಇಲ್ಲಿಗೆ ಬಂದ್ರಿ ಬೆಂಗಳೂರಿಗೆ? ಹ್ಞೂ, ಹಾಗೆ ಬಂದ್ರಿ. ಮತ್ತೆ ಮಲ್ಕೊಳಕ್ ಜಾಗ ಹಿಂಗೆ? ಎಲ್ಲಿ ಸಿಗೋದು ಮಕ್ಕಳು ಎಲ್ಲಂದ್ರೆ? ಅಲ್ಲಿ ಊಟ ಹಿಂಗೆ ನೋಡ್ಕೊಂಡು ಕೆಲಸ 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 ಮಾಡೋಕ್ಕಾಗಲ್ಲ. ಏನು ಓದಿದ್ದೀರಾ? ಏನು ಓದಿಲ್ರಿ. ಓದಿಲ್ಲ. ಮತ್ತೆ ಯಾರು ನಂಬ್ಕೊಂಡು ಬೆಂಗಳೂರಿಗೆ ಬಂದ್ರಿ ನೀವು? ಹಂಗೆ ಬಂದಿರಿ. ಊರಲ್ಲಿ ಯಾರಾದ್ರೂ ಇದಾರಾ? ಯಾರಿಲ್ರಿ. ಊರಿಗೆ ಕಳ್ಸೋದು ಹೋಗ್ತೀರಾ? ಹ್ಞೂ, ಕಳ್ಸ್ಬೋದು. ಊರಿಗೆ ಕಳ್ಸೋರು ಹೋಗ್ತೀರಾ? ಊರಲ್ಲಿ ಯಾರು ನೋಡ್ಕೊಂತಾರೆ ನಿಮ್ಮನ್ನ? ಯಾರಿಲ್ಲ. ಅಲ್ಲಿ ಯಾರಿಲ್ವಾ ನಿಮಗೆ? ಆಶ್ರಮಕ್ಕೆ ಬರ್ತೀರಾ? ಬರ್ತೀನಿ. ಮತ್ತೆ ಆಚೆ ಬಿಡಲ್ವಲ್ಲ ನಾವು ಬಂದ್ಮೇಲೆ? ಮತ್ತೆ ಹೋಗ್ಬೇಕಲ್ರಿ. ಮತ್ತೆ ಆ ಕಡೆ ಹುಡುಗಿನ ಬಿಡೋದ್ರ ಆಶ್ರಮಕ್ಕೆ ಇರ್ತೀನಿ ನೋಡ್ರಿ ಸರ್. ಆಶ್ರಮದಲ್ಲಿ ಇರ್ತೀರಾ? ಆಶ್ರಮಕ್ಕೆ ಬಂದ್ಮೇಲೆ ಹೊರಗಡೆ ಬಿಡಲ್ಲ ನಾವು. ಸ್ನೇಹಿತರೆ ನೋಡಿ, ಮೇಲೆದಲ್ಲಿ ನಡಿಬೋದಾ? ಬ್ಯಾಗ ನಿಂದಿದು ಆಗುತ್ತೆ ನಡಿಯೋಕ್ಕೆ? ಏನು ಬಟ್ಟೆ ಹಾಕಿದ ಮೇಲೆ ಜಗತ್ತು ತುಂಬ ಕಷ್ಟ ಇದೆ. ಜಗತ್ತು ತುಂಬ ಕಷ್ಟ ಇದೆ. ಮನುಷ್ಯನ ಜೀವನ ಅರ್ಥ ಮಾಡ್ಕೊಬೇಕು. ಚೆನ್ನಾಗಿದ್ದಾರೆ, ಬಟ್ ಆದರೆ ಎರಡು ಕಾಲ ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ಕೊರ್ಚಿ ಎಡ್ಮಂಟ ಸ್ವಲ್ಪ ಇದ್ದು ಕೊಟ್ಟು ಯಾರು ಕೆಲಸಕ್ಕೆ ಯಾರು ಕೆಲಸ ಕೊಡ್ತಾರೆ? ಯಾರು ಕೆಲಸ ಕೊಡಲ್ಲ ಎಡ್ಮಂಟ್ರೆ? ಏನು ಕೊಡ್ತಾರೆ? ಯಾರು ಕೊಡಲ್ಲ. ಮುಂಚೆ ಏನು ಕೆಲಸ ಮಾಡ್ತೀವಿ? ಏನೇನು ಸರ್ ಹೊರಲ ಮಾಡ್ತೀವಿ. ಹಾಂ, ಹೊರಲ ಮಾಡ್ತೀನಿ. ಹೋಟೆಲ್ ಏನು ಕೆಲಸ ಮಾಡ್ತೀರಿ? ಲೇಟಾಗಿ ತೊಳೆಯೋ ಕೆಲಸ. ಮದುವೆಗೆ ಇದ್ವಿ ಆಗಿಲ್ಲ, ಓದೂ ಇಲ್ಲ. ಏನು ಏನನ್ಸುತ್ತೆ ಜೀವನ ನೆನ್ಸ್ಕೊಂಡ್ರೆ? ಏನೋ ಸರಿ ಸಾಯ್ಬೇಕು ಅನ್ಸುತ್ತೆ. ಮತ್ತೆ ಸಾಯ್ಬೇಕು ಅನ್ಸುತ್ತ? ಯಾಕೆ? ನಾ ಏನಾದ್ರೂ ಇದು ಬೇಡ್ಕೊತೀನಿ ಸರ್. ಬೇಡ್ಕೊಂತೀನಿ. ಸ್ನೇಹಿತರೆ,
ಅವ್ರು ಹೇಳಿದ್ರು ಅರ್ಥ ಆಯ್ತು ಅಂತ. ಅರ್ಥ ಆಯ್ತು ಇಲ್ಲಿ ಹೋಗುತ್ತಿಲ್ಲ, ಅವ್ರ ಭಾಷೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಈ ಜೀವನ ಏನನ್ನಿಸ್ತು ಅಂದರೆ ಸಾಯ್ಬೇಕು ಅನ್ನಿಸ್ತಾ ಇದೆ, ಏನಿದೆ ಈ ಜೀವನದಲ್ಲಿ ಅಂತ ಅವ್ರು ಹೇಳ್ತಿದ್ದಾರೆ. ಭಾಳ ನೊಂದಿರ್ತಾರೆ, ಮೋಸ್ಟ್ಲಿ ತುಂಬಾ ನೊಂದಿರ್ತಾರೆ. ಚಳಿ ತುಂಬ ಚಳಿ ಇದೆ, ಹೆಂಗೆ ಮಲಗ್ತಿದ್ರೆ ಅಲ್ಲಿ ನನಗೆ ಮೈ ಕೈ ಎಲ್ಲ ವೈಬ್ರೇಷನ್ ಆಗ್ತದೆ. ಬಿಡಿ ಬಿಡಿ ಫ್ಯಾಷನ್ ಆಗ್ತದೆ, ಸೀರಿಯಸ್ ಆಗಿ ನಿಂತ್ಕೊಳಕ್ಕಾಗಲ್ವ. ನೋಡ್ರಿ ನೋಡ್ರಿ ಅಣ್ಣಾರೆ ಬನ್ರಿ ಬನ್ನಿ ಬನ್ನಿ. ಇವರೇ ನಿಮ್ ಇವಾಗ ಫೋನ್ ಮಾಡಿದ್ವಿ, ಏನ್ ಹೇಳ್ತೀರಾ? ಅಲ್ಲ ಇವಾಗ ಆಶ್ರಮ ಕಳ್ಸಕ್ ಇವರೇ ವ್ಯವಸ್ಥೆ ಮಾಡಿರೋದು. ಆಶ್ರಮಕ್ಕೆ ಏನಾರ ಇಷ್ಟ ಆಗುತ್ತೀರ ಮಾತಾಡೋ ಬರೋ ಸ್ವಲ್ಪ ತಮಿಳು ಮಾತಾಡ್ತೀವಿ. ಏನು ಹೇಳಕ್ ಇಷ್ಟಪಡ್ತೀರ? ಒಳ್ಳೆ ಇದು ಅಂತ ಹೇಳ್ತಾರೆ ಪಾಪ, ಅವರು ತುಂಬ ಕಷ್ಟ ಐತೆ. ಖಂಡಿತ ಖಂಡಿತ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ. ಇದು ಬಂದು ಕರ್ಕೊಂಡು ಇದ್ಮಂದ್ರೆ ತಲೆ ಕೆಟ್ಟರೆ ಬಿಡಿ, ಈ ಚಳಿ ಗಿಡಿಗೆಲ್ಲ ಏನಿರಲ್ಲ ನಿಮ್ಗೆ, ಒಳ್ಳೆ ಬೇಸಿಗೆ ಮಾತ್ರ ಏನು ಬ್ಯಾಡ ಬಿಟ್ಟು ಮಾತ್ರ ಕೇಳ್ಬಿಡ್ರಿ, ಕೊಡಲ್ಲ ನಾನು ಏನು ಕೇಳಿದ್ರು ಕೊಡಲ್ಲ. ಸ್ನೇಹಿತರು ನೋಡಿ, ಇದಕ್ಕಿಂತ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಇನ್ಯಾವ ತರ ಒಳ್ಳೆ ಕೆಲಸ ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ. ಕೈಲಾದಷ್ಟು ಶಕ್ತಿ ಮೀರಿ ಇಂಥ ಅಸಹಾಯಕ ಜನರನ್ನ ರಕ್ಷಣೆ ಮಾಡಿ ಸಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ಹಗಲು ರಾತ್ರಿ ಎಂದೆ, ಮಳೆ ಚಳಿ ಗಾಳಿ ಎಂದೆ, ಈ ಥರ ದೇವ್ರ ಮಕ್ಕಳನ್ನ ಕಾಪಾಡೋದಕ್ಕೆ ಮುಂದೆ ನಿಂತಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಜವಾಗ್ಲೂ ಒಂದು ವಿಡಿಯೋ ನೋಡಿ ಡಿಸೈಡ್ ಮಾಡಬೇಡಿ ತುಂಬ ಈಸಿ ಕೆಲಸ ಅಂತ. ತುಂಬ ಕಷ್ಟ ಇದೆ, ಹೋಗಿ ಮಲ್ಗಕ್ಕೆ 2 ಗಂಟೆ ಆಗುತ್ತೋ 3 ಗಂಟೆ ಆಗುತ್ತೋ, ಇನ್ನೂ ಸ್ಟೇಷನ್ಗೆ ಹೋಗಿಲ್ಲ, ಸ್ಟೇಷನ್ಗೆ ಹೋಗಬೇಕು, ಇನ್ನೂ ಸಾಕಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ನಮ್ಮ ಕಷ್ಟ ನಮಗಿರಲಿ ಪರವಾಗಿಲ್ಲ, ಆದರೆ ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಳ್ಳೇದಾಗಲಿ ಅಷ್ಟೇ. ನಾವು ಎಷ್ಟೇ ನಮ್ಮ ಉಸಿರ ಗಂಟನು ಇಂಥವ್ರಾಗ ರಕ್ಷಣೆಗೆ ನಿಂತ್ಕೊತೀವಿ, ಎಷ್ಟೇ ಕಷ್ಟ ಬರಲಿ ನಮ್ಮ ಉಸಿರು ಈ ಒಂದು ಕೆಲಸದಲ್ಲೇ ಹೋದರೂ ಪರವಾಗಿಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇಂಥ ಅಸಹಾಯಕ ಜನರಿಗೆ ನಾವೆಲ್ಲರೂ ಶಕ್ತಿಯಾಗಿ ನಿಲ್ಲೋಣ. ಇವತ್ತು ಚಳಿಲಿ ನಡುಗ್ತಾ ಎಲ್ಲೋ ಸಾಯ್ಬೇಕಾದಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ನಾವು ಮುಷ್ಠಾನ್ನ ಕೊಟ್ಟು ಅವ್ರನ್ನ ಪ್ರೀತಿಯನ್ನು ನೋಡ್ಕೊಳ್ಳೋಣ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಆಂಬುಲೆನ್ಸ್ ಸ್ಥಳ ಖಾಲಿ ಇಲ್ಲ ಸರ್, ಅವ್ರಿಗೆ ಇದು ಖಾಲಿ ಇಲ್ಲ, ಯಾರು ಇಲ್ವಂತೆ ಕೆಲಸ ಗಿಲ್ಸ ಇದೆ, ಯಾರು ಕೊಡಲ್ಲ ಅಂತ. ಯಾರು ಕರ್ಕೊಂಬಂದಿದ್ದು? ಎಲ್ಲಿಂದ ಬಂದೆ? ಗುಲ್ಬರ್ಗಿಂದ ಬಂದ. ಇಷ್ಟೊತ್ತಾಗಿ ಹೆಂಗ್ ಬಂದಿ? ಬಂದ ಒಂದ್ ತಿಂಗಳ ಆಗೈತೆ. ಒಂದ್ ತಿಂಗಳಾಯ್ತು ಇಲ್ಲೆಲ್ಲಿದ್ದಿ? ಒಳಗಡೆ ಇದ್ದೀನಿ. ಒಳಗಡೆ ಏನ್ ಮಾಡ್ತಿದ್ದೆ? ಒಂದ್ ತಿಂಗಳಿಂದ ಏನ್ ಮಾಡ್ತಿದ್ದೆ ಒಳಗೆ? ಇಲ್ಲ, ಒಂದ್ ತಿಂಗಳಿಂದ ಏನೋ ಮಾಡ್ತಿದ್ದೆ ಒಳಗೆ. ತಿರುಗಾಡ್ತಾ ಇದ್ದ ಮತ್ತೆ ಇವತ್ತ ಯಾರು ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ? ಸರ್, ಇವರು ಲೋಕಲ್ ಜನ, ಪಾಪ ಇಲ್ಲಿ ಕೆಲಸ ಮಾಡ್ತಾರಂತೆ, ಗಾರೆ ಕೆಲಸ. ಅವರು ಪಾಪ ಅಲ್ಲೇ ಹೋಗಿ ರೂಮ್ ಹತ್ರ ಮಲ್ಗೋದು, ಊಟ ಕೇಳೋದೆಲ್ಲ ಮಾಡ್ತಿದ್ರಂತೆ. ಸರಿ ಅನ್ಬಿಟ್ಟು ಅವರು ಊಟ ಗೀಟ ಕೊಟ್ಟಿದ್ದಾರೆ.
ಆಮೇಲೆ ಲಾಸ್ಟಿಗೆ ನನಗೆ ಫೋನ್ ಮಾಡಿದ, ನಾನು ಬಂದ ಅಲ್ಲೇ ಒನ್ ಅವರ್ ಆಯ್ತು ಇಲ್ಲಿಗೆ, ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗುತ್ತೆ ಸರ್? ನಾವು ಯಾವ ಊರಪ್ಪ? ಗುಲ್ಬರ್ಗ ಅಂತ. ನಮಸ್ತೆ. ನೀವು ಗಾಡಿಲಿದ್ದೀರ? ಏನ ಅವ್ರು ಅವ್ರ ಕೂಡ ಹೋಯ್ತೇನ? ಎಲ್ಲ ಊರಿಗೆ ಹೋಗ್ತಾ ಇಲ್ಲ, ಅವ್ರ ಕೂಡ ಹೋಯ್ತೀಯಾ? ನೀವು ಹೋಗಕ್ ಒಬ್ರಿಗೆ ಆಗಲ್ಲ ಸರ್. ಊರಿಗೆ ಹೋಗಕ್ ಆಗಲ್ರಿ, ಒಬ್ರು ಎಲ್ಲಿ ಊರಾಗ ಊರಲ್ಲಿ ಯಾರು ಇಲ್ಲ? ಮೂರ್ ಹೊತ್ತು ಚೆನ್ನಾಗಿ ಊಟ ಕೊಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ ಎಲ್ಲ. ಅವರು ಏನಂದ್ರೆ ನಿಮ್ಮ ಟೀಮ್ ನೋಡ್ಕೋತಾರೆ, ನೀನು ಹೋಗ್ಬೇಕು ಅದ್ರ ಬಿಟ್ಟು. ನೀನ್ ನಟ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಏನು ಮಾಡೋದಿಲ್ಲ. ನೆಮ್ಮದಿ ಒಂದು ನಮ್ಮ ಹತ್ರ ಸಿಗಲ್ಲ, ನೆಮ್ಮದಿ ಅವ್ರೇ ತಗೋಬೇಕು, ನೆಮ್ಮದಿ ನೀವು ಇರ್ಬೇಕು. ಸರಿ, ಹೋಗು. ನಿಮ್ಮ ಮೇಲೆ ಲೆಟರ್ ಲೆಟರ್ ಸ್ಟೇಷನ್ಗೆ ಹೋಗು. ಕರ್ಕೊಂಡು ಸ್ಟೇಷನ್ ಹತ್ರ ಯಾರಿದ್ದಾರೆ ಸ್ಟೇಷನಲ್ಲಿ? ಇನ್ಫಾರ್ಮ್ ಮಾಡ್ತೀರಾ ಸರ್? ಮಾಡ್ತೀವಿ, ಇನ್ಫಾರ್ಮ್ ಮಾಡಿದ್ರೆ ನಂಗೆ ಹೋಗೋಷ್ಟು ಲೆಟರ್ ಮಾಡಿಕೊಟ್ರೆ ನಾನು ಹೋಗಿ ಕಂಪ್ಯೂಟರ್ ಮಾಡಿದ್ರೆ. ಇಲ್ಲಿ ಮಹೇಶ್ ಅವ್ರು ಯಾರು ಇದು ಮಾಡ್ಕೊಡ್ತಾರೆ? ಇದ್ರೆ ಮಾಡ್ಕೊಡ್ತಾರೆ, ಇಲ್ಲ ಅಂದ್ರೆ ನೈಟಲ್ಲಿ ಸರ್. ಪಾಪ ಯೋಚಿಸ್ಕೊಂಡು ಬನ್ನಿ. ಬೆಲ್ಟ್ ಹಾಕಿಲ್ಲ ಸರ್. ಬನ್ನಿ, ಒಂದು ಫೋಟೋ ಅಂತ ಬೆಲ್ಟ್ ಹಾಕಿ ಸರ್. ಬನ್ನಿ ಸರ್. ಎಲ್ಲಾರ್ದು ಅದೇ ಅಣ್ಣ. ನೋಡಿ, ಇಷ್ಟೊತ್ತು ರಾತ್ರಿ ಇವ್ರು ಫೋನ್ ಮಾಡಿದ್ರು. ಮೊನ್ನೆ ನೆನ್ನೆ ದಿವಸ ಮೊನ್ನೆ ಹುಚ್ಚ ನನ್ನ ಮಗ ಏಕ ಕರ್ಬ್ಲಾಗ ಹೊಡ್ಕೊಂಬಂದ್ಬಿಟ್ಟ. ನೈಟಲ್ಲಿ ನಿದ್ದೆ ಇಲ್ಲ. ವೆಸ್ಟ್ ಬೆಂಗಾಲಿಂದ ಒಂದು ಹುಡುಗಿ ಹುಡುಗ ಕರ್ಕೊಂಬಂದ್ಬಿಟ್ಟು ಅವ್ರು ನೈಟೆಲ್ಲ ಹುಡುಕಿದ್ದಾಯ್ತು ಅವ್ರನ್ನ. ಅದು ಅಟೆಂಡ್ ಮಾಡಿ ಬಿಡ್ತಿದ್ದಂಗೆ ಹುಚ್ಚೇನಿಲ್ಲ. ಇನ್ನು ಕುಡ್ಕೊಂಬಿಟ್ಟು ಏಕ ಒಂದು ಐದಾರು ಕರ್ಬ್ಲಾಗ್ದು ಸೇಮ್ ಇಂಥ ಕರ್ಬ್ಲಾಗೇ ಹೊಡ್ಕೊಂಡು. ಭಯ ಪಡ್ಬೇಡ ಅಣ್ಣ, ಹೋಗಿ. ಯಾಕಂದ್ರೆ ನೀನು ಗಾಬರಿ ಆಗಬೇಡ. ಯಾಕಪ್ಪ ಇದೇನು ಹಿಂಗೆಲ್ಲ ಈ ಪೊಲೀಸ್ ಗೀಲೀಸ್ ಏನು ನಿಂತ ಇದ್ಬಿಡ್ದು ಎಲ್ಲ ಮಾಮೂಲಿ ಮಾಡಬೇಕು. ಹಾಂ, ನಮ್ಮ ಕೆಲಸ ಇದು. ಬಿಡಿ ಇದು ಮಾಡ್ಬೇಡ್ರಪ್ಪ. ಇವೆಲ್ಲ ಹಂಗಲ್ಲ. ಇನ್ಫಾರ್ಮ್ ಆಗ್ಬಿಡ್ತೀರಾ ಸರ್? ಓಕೆ ಓಕೆ. ಬಟ್ಟೆ ಲೇಟ್ ಆಗ್ಬಿಟ್ರೆ ಸರ್, ಆಲ್ರೆಡಿ 10-11 ಆಯ್ತು. ನಮಗೆ ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿದ್ದೀನಿ, ಕೆಲಸ ಮಾಡಿ ಮಾಡಿ ಖರ್ಚು ಮಾಡ್ಕೊಂಡು ದೇವ್ರು ಒಳ್ಳೇದು ಮಾಡಿದ್ದೀರಾ, ಜೀವ ರಕ್ಷಣೆ ಮಾಡಿದ್ದೀರಾ. ಹಾಂ ಸರಿ, ನಿಮ್ದೆ ಖುಷಿಯಾಗಿ ನಿದ್ದೆ ಮಾಡಿ ಮನೆಗೆ ಹೋಗಿ. ಹಾಂ, ದೇವ್ರು ಒಳ್ಳೇದು ಮಾಡಿ. ಹಾಂ ಸರ್, ಹೇಗೆ ಸರ್? ಹ್ಞೂ, ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ. ನೋಡಿದ್ರಲ್ಲ ಎಷ್ಟು ಕಷ್ಟ ಇದೆ ಅಂತ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಹನುಮಂತಣ್ಣ ನಮಸ್ತೆ. ಸ್ಟಾರ್ಟ್ ಮಾಡ್ರಿ. ಅಸಹಾಯಕ ಇದ್ದ ನಮ್ಮ ಇವರು ಜನಶ್ರೀ ಬಿಡ ಅದೇನು ತಗೊಂತ್ಯಾ.